ಪ್ರತಿ ಸಲ ಪಾಕಿಸ್ತಾನದ ಪ್ರಧಾನಿ ಬೇರೆ ಬೇರೆ ವಿಚಾರಕ್ಕೆ ಟ್ರಾಲ್ ಆಗ್ತಿದ್ರು. ಆದ್ರೀಗ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಅವರ ಭಾಷಣವು ಹೆಚ್ಚಿನ ಸಂಖ್ಯೆಯ ಪಾಕಿಸ್ತಾನಿಯರ ಗಮನ ಸೆಳೆಯಿತು. ಹೌದು, ಅವರು ವಿಶ್ವಸಂಸ್ಥೆಯ ವೇದಿಕೆಯನ್ನ ಕೇವಲ ಭಾರತದೊಂದಿಗಿನ ಭದ್ರತಾ ಹೋರಾಟಕ್ಕೆ ಬಳಸಬಾರದು ಮತ್ತು ಭದ್ರತಾ ವಿಷಯಗಳಲ್ಲಿ ಬಳಸಬೇಕು ಅಂತ ಭಾವಿಸಿದರು. ಪಾಕಿಸ್ತಾನದ ನಿರ್ಣಾಯಕ ಸಮಸ್ಯೆಗಳಿಗೆ ಬಳಸಲಾಗುತ್ತೆ, ಜೊತೆಗೆ ದೇಶದ ಬೆಳವಣಿಗೆ ಮತ್ತು ಪ್ರಗತಿಯನ್ನ ಕೇಂದ್ರೀಕರಿಸಬೇಕು ಅಂತ ಹೇಳಿದ್ರು. ಇನ್ನು ಪಾಕಿಸ್ತಾನ ಆರ್ಥಿಕವಾಗಿ ಕಠಿಣ ಪರಿಸ್ಥಿತಿಯಲ್ಲಿದೆ, ಅದು ನಮ್ಮ ನೆರೆ ದೇಶದವರಿಗೂ ಗೊತ್ತು. ಉದ್ಯೋಗದ ಸಂಪೂರ್ಣ ಕೊರತೆ ಮತ್ತು ಅಧಿಕ ಹಣದುಬ್ಬರದ ಮೇಲೆ ದೇಶಾದ್ಯಂತ ಹತಾಶೆ ಹೆಚ್ಚುತ್ತಾ ಇದೆ. ನಮ್ಮ ದೇಶದಲ್ಲಿ ವಿದ್ಯುತ್, ನೀರು ಮತ್ತು ಗ್ಯಾಸ್ ಪೂರೈಕೆಯ ಗಂಭೀರ ಸಮಸ್ಯೆಗಳು ಕಾಡ್ತಿವೆ ಮತ್ತು ರಾಜಕೀಯ ಪಕ್ಷಗಳು ಈ ವಿಷಯಗಳ ಕುರಿತು ಸರ್ಕಾರದೊಂದಿಗೆ ಘರ್ಷಣೆ ಮಾಡೋಕೆ ಮುಂದಾಗಿವೆ ಅಂತ ಇಮ್ರಾನ್ ಖಾನ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆಲ್ಲ ಪರಿಹಾರ ಯಾವಾಗ ಸಿಗುತ್ತೋ ಕಾದು ನೋಡಬೇಕು.